ಟಿವಿ ಫೈವ್ನ ವಿಸ್ತೃತ ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದ್ದಾರೆ ಪಾಲಿಕೆಯ ಅಧಿಕಾರಿಗಳು ಎರಡು ದಿನಗಳ ಹಿಂದೆ ಬಳ್ಳಾರಿಯ ಪಾಲಿಕೆ ವಾಹನಗಳಿಗೆ ನಂಬರ್ ಪ್ಲೇಟನ್ನೇ ಅಳವಿ ಅಳವಡಿಕೆ ಮಾಡಿಲ್ಲ ಅಂತ ವರದಿಯನ್ನು ಬಿತ್ತರ ಮಾಡಿತ್ತು ನಿಮ್ಮ ಟಿವಿ ಫೈವ್ ಇದಾದ ನಂತರ ಇದೀಗ ಅಲ್ಲಿಯ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಎಲ್ಲ ವಾಹನಗಳಿಗೆ ನಂಬರ್ ಪ್ಲೇಟ್ ಅನ್ನು ಹಾಕಿಸಿದ್ದಾರೆ ಪಾಲಿಕೆ ಅಧಿಕಾರಿಗಳು ಆರು ತಿಂಗಳಿನಿಂದ ಕಳೆದ ಆರು ತಿಂಗಳಿನಿಂದ ವಾಹನಗಳಿಗೆ ನಂಬರ್ ಪ್ಲೇಟೇ ಇರಲಿಲ್ಲ ನೋಂದಣಿ ಇಲ್ಲದೆ ಓಡಾಡ್ತಾ ಇದ್ವು ಬಳ್ಳಾರಿ ಪಾಲಿಕೆ ವಾಹನಗಳು ನೋಂದಣಿಯನ್ನೇ ಮಾಡಿಸದೆ ಹಾಗೆ ಓಡಾಡಿಸ್ತಾ ಇದ್ರು ವಾಹನಗಳನ್ನ ಅದರಲ್ಲೂ ಸಾರಿಗೆ ಸಚಿವರ ಜಿಲ್ಲೆಯಲ್ಲೇ ನೋಂದಣಿ ಮಾಡಿಸಿದ ಅಧಿಕಾರಿಗಳು ಸಾರಿಗೆ ಸಚಿವರ ಜಿಲ್ಲೆಯಲ್ಲೇ ನೋಂದಣಿ ಮಾಡಿಸಿರಲಿಲ್ಲ ನೋಂದಣಿ ಆಗಿದ್ರೂ ಕೂಡ ನಂಬರ್ ಹಾಕಿಸದೆ ಹಾಗೆಯೇ ಬಿಟ್ಟಿದ್ರು ಪಾಲಿಕೆಯ ಅಧಿಕಾರಿಗಳು ನೋಂದಣಿ ಆಗಿದ್ರೂ ಕೂಡ ನಂಬರ್ ಪ್ಲೇಟನ್ನೇ ಹಾಕಿರಲಿಲ್ಲ ಬಗ್ಗೆ ಎರಡು ದಿನಗಳ ಹಿಂದೆ ಟಿವಿ ಫೈವ್ ವರದಿ ಬೆನ್ನಲ್ಲೇ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಎಲ್ಲಾ ವಾಹನಗಳಿಗೆ ನಂಬರ್ ಪ್ಲೇಟ್ ಅನ್ನ ಹಾಕಿಸಿದ್ದಾರೆ ಪಾಲಿಕೆ ಅಧಿಕಾರಿಗಳು ನೋಂದಣಿ ಮಾಡಿಸಿದ್ರು ಕೂಡ ವಾಹನಗಳಿಗೆ ನಂಬರ್ ಪ್ಲೇಟ್ ಅನ್ನ ಹಾಕದೆ ಹಾಗೆ ಕೈ ಬಿಟ್ಟಿದ್ರು ಇದರಿಂದ ಜನರಿಗೂ ಕೂಡ ಸಮಸ್ಯೆ ಆಗ್ತಾ ಇತ್ತು ಯಾಕಂದ್ರೆ ಒಂದು ವೇಳೆ ಈ ವಾಹನಗಳಿಂದ ಎಲ್ಲಾದ್ರೂ ಆಕ್ಸಿಡೆಂಟ್ ಆಗಿದ್ದೆ ಆದ್ರೆ ಅದರಿಂದ ಕ್ಲೇಮ್ ಆಗುವಂತಹ ಇನ್ಸುರೆನ್ಸ್ ಏನಿದೆ ಅದಾಗೋದಿಲ್ಲ ಇಂತಹ ಒಂದು ಸಂದರ್ಭದಲ್ಲಿ ಬೆಂಗಳೂರಿನಲ್ಲೂ ಕೂಡ ಇಂತಹ ಘಟನೆಗಳನ್ನು ನಾವು ನೋಡಿದಿವಿ ಇದರಿಂದ ಸಾರ್ವಜನಿಕರಿಗೂ ಕೂಡ ಅಪಾರ ಪ್ರಮಾಣದಲ್ಲಿ ತೊಂದರೆ ಆಗತ್ತೆ ಸಮಸ್ಯೆಗಳಾಗತ್ತೆ ಹೀಗಾಗಿ ಸಾರ್ವಜನಿಕರು ಕೂಡ ಪಾಲಿಕೆ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಓಕೆ ಈ ಬಗ್ಗೆ ಹೆಚ್ಚಿಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ಫೋನ್ ಸಂಪರ್ಕದಲ್ಲಿದ್ದಾರೆ ಓಕೆ ವೆಂಕಟೇಶ್ ಆ ಈ ಬಗ್ಗೆ ವಿಸ್ತೃತವಾಗಿ ವರದಿಯನ್ನು ಈ ಹಿಂದೆ ಬಿತ್ತರ ಮಾಡಿದ್ವಿ ನಾವು ಇದೀಗ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಏನು ಈ ನಂಬರ್ ಪ್ಲೇಟ್ ಅನ್ನ ಹಾಕ್ದೆ ಹಾಗೆ ಬಿಟ್ಟಿದ್ರು ಆ ಅಧಿಕಾರಿಗಳ ವಿರುದ್ಧ ಏನಾದರೂ ಕ್ರಮ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದಾರಾ ಇದರ ಬಗ್ಗೆ ಏನ್ ಹೇಳ್ತಾರೆ ಅಧಿಕಾರಿಗಳು ಅಂತ ಹಾ ಹೌದು ಸಂತೋಷ್ ಕಳೆದ ಎರಡು ದಿನಗಳ ಹಿಂದಷ್ಟೇ ಟಿ ವಿ ಫೈ ವಿಸ್ತೃತವಾದಂತಹ ಒಂದು ವರದಿಯನ್ನ ಮಾಡಿತ್ತು ಬಳ್ಳಾರಿಯ ಪಾಲಿಕೆ ಅಧಿಕಾರಿಗಳು ತಮ್ಮ ವಾಹನಗಳಿಗೆ ನೋಂದಣಿಯನ್ನ ಮಾಡಿಸದೆ ಓಡಾಡಿಸುವಂತದ್ದು ಸೊ ನೋಂದಣಿ ಮಾಡಿಸ್ದೆ ಓಡಾಡಿಸುವಂತ ಏನು ಓಡಾಡ್ತಾರೆ ಅಂತ ಸಂದರ್ಭದಲ್ಲಿ ಅಪಘಾತಗಳೇನಾದ್ರೂ ಸಂಭವಿಸಿದ್ರೆ ಅದಕ್ಕೆ ಇನ್ಸೂರೆನ್ಸ್ ಕ್ಲೇಮ್ ಆಗ್ಬೇಕು ಆ ಇನ್ಸುರೆನ್ಸ್ ಕ್ಲೇಮ್ ಆಗದೆ ಇರೋದು ಬರೋಲ್ಲ ಅನ್ನುವಂತ ನಿಟ್ಟಿನಲ್ಲಿ ನಾವು ಕೂಡ ಒಂದು ವಿಸ್ತೃತವಾದಂತಹ ವರದಿಯನ್ನ ಮಾಡಿದ್ವಿ ಅದ್ರ ಜೊತೆಗೆ ಬೆಂಗಳೂರು ಬೆಂಗಳೂರಿನಲ್ಲಿ ನಡೆದಂತ ಎರಡು ಘಟನೆಗಳನ್ನ ಮುಂದಿಟ್ಕೊಂಡು ಯಾಕೆ ಅಧಿಕಾರಿಗಳು ಇದನ್ನ ಎಚ್ಚಿಸ್ಕೊಂಡಿಲ್ಲ ನೋಂದಣಿ ಯಾಕೆ ಮಾಡುತ್ತಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸುದ್ದಿ ಮಾಡಿದ್ವಿ ಸೊ ಯಾವಾಗ ಟಿವಿ ಫೈವ್ ನಲ್ಲಿ ವಿಸ್ತೃತವಾದಂತಹ ಒಂದು ವರದಿ ಪ್ರಸಾರ ಆಯ್ತು ಅದಾದ ಬಳಿಕ ಬಳ್ಳಾರಿಯ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಸುಮಾರು ಆರು ತಿಂಗಳ ಹಿಂದೆಯೇ ತಮ್ಮ ವಾಹನಗಳಿಗೆ ನೋಂದಣಿ ಮಾಡಿಸಿದ್ರು ಕೂಡ ವಾಹನಗಳ ವಾಹನಗಳಿಗೆ ನಂಬರ್ ಗಳನ್ನ ಹಾಕಿಸ್ಲಿಕ್ಕೆ ಮರ್ತಿದ್ದ ಮರ್ತಿದ್ದಂತ ಅಧಿಕಾರಿಗಳಿಗೆ ಟಿವಿ ಫೈ ಚಾಟಿ ಏಟ್ ಅನ್ನ ಬೀಸಿರ್ತಕ್ಕಂಥದ್ದು ಸಂತೋಷ್ ಯಾವಾಗ ಟಿವಿ ಫೈನಲ್ಲಿ ವಿಸ್ತೃತವಾದ ವರದಿ ಬಂತು ಬಂದ ಬೆನ್ನಲ್ಲೇ ಎಲ್ಲಾ ವಾಹನಗಳು ಅಂದ್ರೆ ಮೂವತ್ತೊಂಬತ್ತು ವಾರ್ಡ್ಗಳಿಗೆ ಕಸ ವಿಲೇವಾರಿ ಮಾಡ್ತಕ್ಕಂಥ ವಾಹನಗಳೇನಿದೆ ಆ ಎಲ್ಲಾ ವಾಹನಗಳಿಗೂ ಕೂಡ ಇದೀಗ ನಂಬರ್ ಪ್ಲೇಟ್ ಅನ್ನ ಹಾಕ್ಸಿರ್ತಕ್ಕಂಥದ್ದು ಜೊತೆಗೆ ಯಾವ ವಾಹನಗಳಿಗೆ ನೋಂದಣಿ ಮಾಡ್ತಿಲ್ವೋ ಆ ಎಲ್ಲಾ ವಾಹನಗಳಿಗೆ ನೋಂದಣಿಯನ್ನ ಮಾಡಿಸುವಂತ ಕೆಲಸ ಈಗ ಮಹಾನಗರ ಪಾಲಿಕೆ ಮಾಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಏನು ಮಹಾನಗರ ಪಾಲಿಕೆ ಅಧಿಕಾರಿಗಳ ಏನಿದೆ ಇದನ್ನ ವಿಸ್ತೃತವಾಗಿ ವರದಿ ಮಾಡಿದ್ದಕ್ಕೆ ಸಾಕಷ್ಟು ಸಾಮಾಜಿಕ ಹೋರಾಟಗಾರರು ಕೂಡ ಟಿವಿ ಗೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಅಧಿಕಾರಿಗಳು ಅಧಿಕಾರಿಗಳ ಒಂದು ಸಣ್ಣ ಜವಾಬ್ದಾರಿತನದಿಂದ ಮುಂದಾಗ್ತಕ್ಕಂತ ಮುಂದಾಗ್ತಕ್ಕಂಥ ಅನಾಹುತವನ್ನ ಎಳೆ ಎಳೆಯಾಗಿ ವಿಸ್ತೃತವಾಗಿ ಪ್ರಸಾರ ಮಾಡಿದ ಹಿನ್ನೆಲೆಯಲ್ಲಿ ಟಿವಿ ಫೈಗೂ ಕೂಡ ಒಂದು ಧನ್ಯವಾದವನ್ನ ಜನರು ಅರ್ಪಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸಂತೋಷ್ ಈಗ ನಾವು ನೋಡೋದಾದ್ರೆ ವೆಂಕಟೇಶ್ ಈಗ ಬೆಂಗಳೂರಲ್ಲೂ ಕೂಡ ಇದೇ ರೀತಿ ಎರಡು ಪ್ರಕರಣಗಳಾಯಿತು ಏನು ಆಕ್ಸಿಡೆಂಟ್ ಆಗುವಂತಹ ಘಟನೆಗಳು ದುರ್ಘಟನೆಗಳು ಸಂಭವಿಸಿದ್ದು ಬೆಂಗಳೂರಿನಲ್ಲಿ ಆದರೆ ಅಲ್ಲೂ ಕೂಡ ಇದೇ ರೀತಿಯಾಗಿ ನಂಬರ್ ಪ್ಲೇಟ್ಗಳಿರಲಿಲ್ಲ ಈಗ ನಾವು ನೋಡೋದಾದ್ರೆ ಈ ಅಧಿಕಾರಿಗಳ ನಿರ್ಲಕ್ಷ್ಯತನ ಏನಿದೆಯಲ್ಲ ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಔಷಧಿ ಇಲ್ಲ ಹಾಗಾಗಿ ಆ ಅಧಿಕಾರಿಗಳ ವಿರುದ್ಧ ಏನಾದರೂ ಕ್ರಮ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡಿದಾರಾ ಇದು ಎಲ್ಲ ಜಿಲ್ಲೆಗೂ ವಿಸ್ತರಣೆ ಆಗತ್ತಾ ಹೇಗೆ ಅಂತ ಖಂಡಿತವಾಗ್ಲು ಸಂತೋಷ್ ಬಳ್ಳಾರಿ ಅಂತ ಹೇಳಿದ್ರೆ ಸಾರಿಗೆ ಸಚಿವರ ತವರು ಜಿಲ್ಲೆ ಆಗಿರ್ತಕ್ಕಂಥ ಬಳ್ಳಾರಿಯಲ್ಲೇ ಈ ಒಂದು ಆ ನಿರ್ಲಕ್ಷ್ಯ ಆದ್ರೆ ಬೇರೆ ಕಡೆಯ ಪರಿಸ್ಥಿತಿ ಹೇಗಿರ್ಬಹುದು ಅನ್ನುವಂಥದ್ದು ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಸಾರಿಗೆ ಸಚಿವರ ತವರು ಜಿಲ್ಲೆಯಲ್ಲೇ ವಾಹನಗಳಿಗೆ ನೋಂದಣಿ ಮಾಡಿಸ್ತೇ ಓಡಿಸ್ತಕ್ಕಂಥದ್ದು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಟಿವಿ ಪೈ ಏನು ವಿಸ್ತೃತವಾಗಿ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಈಗ ತಮ್ಮ ವಾಹನಗಳಿಗೆ ನೋಂದಣಿಯನ್ನ ಮಾಡಿಸಿರ್ತಕ್ಕಂಥದ್ದು ಏನು ಬೆಂಗಳೂರಿನ ಪ್ರಕರಣ ಮಾಸುವ ಮುನ್ನವೇ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಸೊ ಹೀಗಾಗಿ ಆ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ನಂಬರ್ ನಂಬರ್ಗಳನ್ನ ಹಾಕ್ಸುವಂಥದ್ದು ಅಂದ್ರೆ ಕಳೆದ ಆರು ತಿಂಗಳ ಹಿಂದೆ ಹಿಂದೆಯೇ ನೋಂದಣಿ ಮಾಡಿಸಿರ್ತಕ್ಕಂಥ ವಾಹನಗಳಿಗೆ ಈಗ ಅದಕ್ಕೆ ನಂಬರ್ ಹಾಕಿಸುವಂತದ್ದು ಕಂಡ್ರೆ ಎಷ್ಟು ಬೇಜವಾಬ್ದಾರಿ ಅಂತಕ್ಕಂಥದ್ದು ಸೊ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಮಾಧ್ಯಮಗಳಿಂದ ಚಾಟಿ ಬೀಸಿದ ನಂತರವೇ ಸರಿ ಹೋಗಿದೆ ಅಂತ ಜನರು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ರೆ ಜೊತೆಗೆ ಟಿವಿ ಫೈವ್ ಗೆ ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದ್ದಾರೆ ಸಂತೋಷ್ ಓಕೆ ಧನ್ಯವಾದಗಳು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗೆ ಓಕೆ ನೋಡ್ತಾ ಇದ್ದೀರಿ ನೀವು ಅಧಿಕಾರಿಗಳ ಒಂದು ಬಹುದೊಡ್ಡ ನಿರ್ಲಕ್ಷ್ಯ ಇದೇ ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕರಿಗೆ ಬಹುದೊಡ್ಡ ಸಮಸ್ಯೆಗಳಾಗಬಹುದಾಗಿತ್ತು ಯಾಕಂದ್ರೆ ಒಂದು ವೇಳೆ ನಾಳೆ ಏನಾದರೂ ಅಪ್ಪಿತಪ್ಪಿ ಎಲ್ಲಾದರೂ ಆಕ್ಸಿಡೆಂಟ್ ಆದರೆ ಅಲ್ಲಿ ಇನ್ಸೂರೆನ್ಸ್ ಕ್ಲೇಮ್ ಆಗೋದಿಲ್ಲ ಆಲ್ರೆಡಿ ನಾವು ಬೆಂಗಳೂರಲ್ಲಿ ಇಂತಹ ಘಟನೆಗಳನ್ನು ನೋಡಿಬಿಟ್ಟಿದ್ದೀವಿ ಒಂದು ಸಾರ್ವಜನಿಕರ ಸಾರ್ವ ಏನು ಸಾರಿಗೆ ಇಲಾಖೆಯ ಸಚಿವರ ಒಂದು ಉಸ್ತುವಾರಿಯಲ್ಲಿ ಇರುವಂತಹ ಜಿಲ್ಲೆಯಲ್ಲೇ ಈ ರೀತಿ ಆಗ್ತಾ ಇರಬೇಕಾದ್ರೆ ಬೇರೆ ಜಿಲ್ಲೆಗಳ ಪರಿಸ್ಥಿತಿ ಹೇಗೆ ಅದರ ಜೊತೆಗೆ ನಾವು ಹೇಳ್ತಾ ಇದ್ವಿ ನಿರ್ಲಕ್ಷ್ಯ ಏನಿದೆಯಲ್ಲ ಅದಕ್ಕೆ ಯಾವುದೂ ಕೂಡ ಔಷಧಿಗಳಿಲ್ಲ ಒಂದು ವೇಳೆ ಈ ರೀತಿಯಾಗಿ ಸಾರಿಗೆ ಸಚಿವರ ಜಿಲ್ಲೆಯಲ್ಲೇ ಒಂದು ನಿರ್ಲಕ್ಷ್ಯ ಧೋರಣೆ ಕಂಡು ಇದೆ ಅಂತಂದರೆ ಬೇರೆ ಜಿಲ್ಲೆಗಳ ಪರಿಸ್ಥಿತಿಗಳನ್ನು ಕೂಡ ನಾವು ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ ಹೀಗಾಗಿ ಈ ನಿರ್ಲಕ್ಷ್ಯತನ ಮಾಡಿದಂತಹ ಅಧಿಕಾರಿಗಳು ಯಾರಿದ್ದಾರೆ ಅವರ ವಿರುದ್ಧ ಏನಾದರೂ ಕ್ರಮ ಆಯಿತಾ ಬೇರೆ ಬೇರೆ ಜಿಲ್ಲೆಗಳ ಪರಿಸ್ಥಿತಿ ವಸ್ತುಸ್ಥಿತಿ ಹೇಗಿದೆ ಅದೆಲ್ಲವನ್ನೂ ಕೂಡ ಸಾರಿಗೆ ಸಚಿವರಾಯಿತು ಅದರ ಜೊತೆಗೆ ಪಾಲಿಕೆ ಅಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಇದರ ಬಗ್ಗೆ ಗಮನ ಗಮನಹರಿಸಬೇಕಾಗತ್ತೆ ಯಾಕಂದರೆ ಒಂದು ಸಣ್ಣ ಆ ಸಮಸ್ಯೆ ಎದುರಾದರೂ ಕೂಡ ನಾಳೆ ಒಂದು ಬಹುದೊಡ್ಡ ಘಟನೆಗಳು ಘಟಿಸುವಂತಹ ಸಾಧ್ಯತೆಗಳಿದ್ದಾವೆ ಇಂತಹ ಒಂದು ಘಟನೆಗಳು ಘಟಿಸುವ ಮುಂಚೆಯೇ ಎಚ್ಚೆತ್ತುಕೊಂಡು ಈ ರೀತಿಯಾದಂತಹ ಒಂದು ಬೇಜವಾಬ್ದಾರಿತನಕ್ಕೆ ಬ್ರೇಕ್ ಬೀಳಬೇಕಾಗಿದೆ ಅದರಲ್ಲೂ ನಾವು ನೋಡ್ತಾ ಇದ್ದೀವಿ ಸಾರ್ವಜ ಸಾರಿಗೆ ಸಚಿವರು ಸಾರಿಗೆ ಸಚಿವ ಶ್ರೀರಾಮುಲು ಅವರ ತವರು ಜಿಲ್ಲೆಯಲ್ಲೇ ಈ ರೀತಿಯಾದಂತಹ ಒಂದು ನಿರ್ಲಕ್ಷ್ಯತನ ಅಧಿಕಾರಿಗಳಿಂದ ಕಂಡು ಬರ್ತಾ ಇದೆ ಆರು ತಿಂಗಳಾಯಿತು ಆರು ತಿಂಗಳಿಂದ ನಂಬರ್ ಪ್ಲೇಟನ್ನೇ ಹಾಕದೆ ಹಾಗೆ ಓಡಾಡ್ಕೊಂಡಿದ್ದಾರೆ ಯಾವುದೇ ರೀತಿಯಲ್ಲೂ ಕೂಡ ನಂಬರ್ ಪ್ಲೇಟನ್ನು ಹಾಕದೆ ಅದೇ ವಾಹನಗಳನ್ನು ತೆಗೆದುಕೊಂಡು ಪಾಲಿಕೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಮತ್ತೊಂದು ಕಡೆ ನಾವು ನೋಡ್ತಾ ಇದ್ವಿ ಆಗಲೇ ಹೇಳ್ತಾಯಿದ್ರು ನಮ್ಮ ಪ್ರತಿನಿಧಿ ಏನಂತಂದರೆ ಅದರ ಬಗ್ಗೆ ಆಲ್ರೆಡಿ ನಂಬರ್ನ ನೋಂದಣಿ ಮಾಡಿಸಲಾಗಿದೆ ನೋಂದಣಿ ಮಾಡಿಸಾಗಿಯೂ ಕೂಡ ನಂಬರ್ ಪ್ಲೇಟ್ಗಳನ್ನು ಹಾಕಿಲ್ಲ ಒಂದು ವೇಳೆ ಸಾರ್ವಜನಿಕರು ಇದೇ ರೀತಿ ವಾಹನಗಳನ್ನು ನಂಬರ್ ಪ್ಲೇಟ್ ಇಲ್ಲದೆ ಓಡಾಡಿದ್ರೆ ಬಿಟ್ಬಿಡ್ತಾರ ಯಾರೂ ಬಿಡಲ್ಲ ಹಿಡಿದು ಹಿಡಿದು ಫೈನ್ ಹಾಕ್ತಾರೆ ದಂಡ ಹಾಕ್ತಾರೆ ಆದರೆ ಈ ರೀತಿಯಾದಂತಹ ನಿರ್ಲಕ್ಷ್ಯತನವನ್ನು ಅಧಿಕಾರಿಗಳು ತೋರಿದಾರಲ್ಲ ಇದಕ್ಕೆ ಅವರಿಂದಲೂ ಕೂಡ ಒಂದು ದಂಡವನ್ನು ತೆರೆಸುವಂತಹ ಕೆಲಸವನ್ನು ಮಾಡಬೇಕು